ಹಾಯ್ ವೀವರ್ಸ್, ಕರುನಾಡ ಕೈ ರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿಲ್ಲಿ ಸೀರೆನ ನೆರಿಗೆ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಸೀರೆನ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಸೀರೆನ ಬಿಡಿಸಿ ನಾನಿಲ್ಲಿ ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೆರಿಗೆ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ. ನೀವು ಈ ರೀತಿ ಫೋಲ್ಡ್ ಮಾಡಬೇಕಾದ್ರೆ ಒಂದೇ ಸಮ ಬಂದಿಲ್ಲ ಅಂದರೆ ನೀವು ಅಲ್ಲಲ್ಲಿ ಒಂದೊಂದು ಗುಂಪಿನನ್ನು ಸೇರಿಸ್ಕೋಬೋದು. ಈಗ ನಾನಿಲ್ಲಿ ಸೀರೆನ ನೆರಿಗೆ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಸೀರೆನ ನೆರಿಗೆ ಮಾಡೋದ್ರಿಂದ ನೆರಿಗೆಗಳು ಸಮವಾಗಿ ಬರುತ್ತೆ. ಒಂದೊಂದು ಸ್ವಲ್ಪ ಸ್ವಲ್ಪ ಕೈಯಿಂದ ಈ ರೀತಿ ಒಂದೇ ಸಮನೆ ನೆರಿಗೆಗಳನ್ನ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಮುಕ್ಕಾಲು ಸೀರೆಯನ್ನು ನೆರಿಗೆನ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ದೂರ ನೆರಿಗೆಯನ್ನು ಮಾಡಿ ನೀವು ಅಲ್ಲಲ್ಲಿ ಒಂದೊಂದು ಕ್ಲಿಪ್ಸನ್ನು ಸೇರಿಸ್ಕೊಳ್ಳಿ. ಆಗ ನೆರಿಗೆಗಳು ಎಲ್ಲಿ ಜಾರೋದಿಲ್ಲ. ನಾನು ಅಲ್ಲಲ್ಲಿ ಒಂದೊಂದು ಕ್ಲಿಪ್ಸನ್ನು ಸೇರಿಸ್ಕೊಂಡು ಮತ್ತೆ ನೆರಿಗೆಯನ್ನು ಕಂಟಿನ್ಯೂ ಮಾಡ್ತೀನಿ. ನೋಡಿ, ಮತ್ತೆ ನೆರಿಗೆಯನ್ನು ನಾನಿಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಮಗೆ ಒಂದೇ ಸಲ ಕೈಯಲ್ಲಿ ಹಿಡಿಲಿಕ್ಕೆ ಆಗದೇ ಇದ್ದಾಗಲೂ ಸಹ ನಾವು ಈ ರೀತಿ ಸ್ವಸ್ವಲ್ಪ ಭಾಗಕ್ಕೆ ನೆರಿಗೆ ಮಾಡಿ ಆ ಭಾಗಕ್ಕೆ ಕ್ಲಿಪ್ಸನ್ನು ಸೇರಿಸಿ ನಂತರ ನಾವು ನೆರಿಗೆಗಳನ್ನ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ನೆರಿಗೆಯನ್ನು ನಾವಿಲ್ಲಿ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಮುಕ್ಕಾಲು ಸೀರೆ ಆಗೋಷ್ಟು ನೆರಿಗೆನ ಮಾಡಿಕೊಂಡು ನೆರಿಗೆಗಳನ್ನ ನೀಟಾಗಿ ಜೋಡಿಸ್ಕೊಂಡು ಅದಕ್ಕೆ ಕ್ಲಿಪ್ಸನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಇಷ್ಟು ನೆರಿಗೆಗಳನ್ನ ಮಾಡಿ ನಾನಿಲ್ಲಿ ಕ್ಲಿಪ್ಸನ್ನು ಸೇರಿಸ್ಕೊಂಡ ನಂತರ ಉಳಿದ ಭಾಗ ಏನಿರುತ್ತೆ ಅದನ್ನು ನಾನು ಪಲ್ಲುಗೆ ನೆರಿಗೆನ ಮಾಡ್ಕೊಳ್ತಾ ಇದ್ದೀನಿ. ನೀವು ಪಲ್ಲುನ ಯಾವ ರೀತಿ ಹಾಕ್ತೀರಾ ಅಂತ ನೋಡಿಕೊಂಡು ಅಷ್ಟು ಲೆಂತನ್ನು ಬಿಟ್ಕೋಬೇಕಾಗತ್ತೆ. ನಾನಿಲ್ಲಿ ಜಾಸ್ತಿ ಲೆಂತನ್ನು ಬಿಟ್ಕೊಂಡಿಲ್ಲ. ಸೊ ನಾರ್ಮಲಾಗಿ ನಾವು ಪಲ್ಲುನ ಹೇಗೆ ಹಾಕ್ತೀವಿ ಹಾಗೆ ಹಾಕಲಿಕ್ಕೆ ನಾನಿಲ್ಲಿ ನೆರಿಗೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಅಲ್ಲೊಂದು ಸ್ವಲ್ಪ ಚೇಂಜಸ್ನ ಮಾಡ್ಕೊಳ್ತೀನಿ. ಹಾಗೆ ನೋಡಿ, ನಾವು ನಾರ್ಮಲಾಗಿ ಸೀರೆ ಉಟ್ಕೋಬೇಕಾದ್ರೆ ಹೇಗೆ ನೆರಿಗೆ ಮಾಡ್ಕೊಳ್ತೀವಿ ಆ ರೀತಿ ನಾವಿಲ್ಲಿ ನೆರಿಗೆ ಮಾಡಿಕೊಂಡ್ರೆ ಆಯಿತು. ನಾನು ಈ ರೀತಿ ನೆರಿಗೆಗಳನ್ನ ಮಾಡಿಕೊಂಡು ನೆರಿಗೆಗಳನ್ನ ನೀಟಾಗಿ ಜೋಡಿಸ್ಕೊಳ್ತಾ ಇದ್ದೀನಿ. ಒಂದು ನೆರಿಗೆ ಪಕ್ಕ ಇನ್ನೊಂದು ನೆರಿಗೆಗಳು ನೀಟಾಗಿ ಬರುವಂತೆ ಒಂದೇ ಸಮ ಬರುವಂತೆ ನೋಡಿಕೊಂಡು ನಾನಿಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ. ಒಳಗಡೆ ಬರುವಂಥ ನೆರಿಗೆಗಳು ಸ್ವಲ್ಪ ವೇರಿಯೇಷನ್ ಇದ್ದರೂ ನಡೆಯುತ್ತೆ. ಮೇಲ್ಭಾಗ ಬರುವಂಥ ನೆರಿಗೆ ನೀಟಾಗಿ ಇರಬೇಕು. ಆ ರೀತಿ ನೀವು ನೆರಿಗೆಗಳನ್ನ ನೀಟಾಗಿ ಜೋಡಿಸ್ಕೊಂಡು ನಾವು ಕ್ಲಿಪ್ಸ್ ಅಥವಾ ಪಿನ್ನನ್ನು ಸೇರಿಸ್ಕೋಬೇಕಾಗತ್ತೆ. ನೋಡಿ, ನಾನು ಇಷ್ಟು ದೂರಕ್ಕೆ ಒಂದು ನೆರಿಗೆಯನ್ನು ಮಾಡಿ ಅಲ್ಲಿ ಒಂದು ಕ್ಲಿಪ್ಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ಇಷ್ಟು ಉದ್ದ ಭಾಗಕ್ಕೆ ನಾನಿಲ್ಲಿ ನೆರಿಗೆನ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟೇ ನಾನು ಪಲ್ಲುಗೆ ಬಿಟ್ಕೊಂಡಿರೋಂಥದ್ದು. ಉಳಿದಿರೋಂಥದ್ದನ್ನು ನೆರಿಗೆ ಮಾಡ್ಕೊಂಡಿದ್ದೀನಿ. ಇವಾಗ ನೆರಿಗೆ ಮಾಡ್ಕೊಂಡಿದ್ದಾಗಿದೆ. ನಾನಿಲ್ಲಿ ಒಂದು ಟೇಬಲ್ ಮೇಲೆ ಮಣೆಯನ್ನು ಇಟ್ಕೊಂಡಿದ್ದೀನಿ. ಮಣೆ ಮೇಲೆ ನಾನಿಲ್ಲಿ ರಂಗೋಲಿಯನ್ನು ಹಾಕ್ತಾ ಇದ್ದೀನಿ. ರಂಗೋಲಿ ನಿಮಗೆ ಯಾವ ರಂಗೋಲಿ ಬರುತ್ತೆ ಅದನ್ನೇ ಹಾಕ್ಬೋದು, ಅಥವಾ ಅಷ್ಟದಳದ ರಂಗೋಲಿಯನ್ನು ಹಾಕಿ ಮತ್ತು ನಾನಿಲ್ಲಿ ಶಂಖ ಮತ್ತು ಚಕ್ರ ಎರಡನ್ನೂ ಸಹ ಬರೆದಿದ್ದೀನಿ. ನಾವಿಲ್ಲಿ ಲಕ್ಷ್ಮೀ ಸಮೇತ ನಾರಾಯಣನೂ ಸಹ ಆರಾಧನೆ ಮಾಡಬೇಕಲ್ವ. ಲಕ್ಷ್ಮೀ ಪೂಜೆ ಅಂದರೆ ಅಲ್ಲಿ ವಿಷ್ಣುವನ್ನು ಸಹ ನಾವು ಆರಾಧಿಸಬೇಕು. ಅದಕ್ಕೋಸ್ಕರ ಲಕ್ಷ್ಮೀ ಸಮೇತ ನಾರಾಯಣ ಇರುವಂತಹ ಶಂಖಚಕ್ರ ರಂಗೋಲಿಯನ್ನು ಹಾಕಿದ್ದೀನಿ. ರಂಗೋಲಿಗೆ ಅರಿಶಿನ ಕುಂಕುಮ ಇಟ್ಟಿದ್ದೀನಿ. ಮತ್ತು ನಾನಿಲ್ಲಿ ಸ್ಟ್ಯಾಂಡ್ ಮೇಲೆ ಸೀರೆಯನ್ನು ಉಡಿಸ್ತಾ ಇರೋದ್ರಿಂದ ಸ್ಟ್ಯಾಂಡನ್ನು ಇಟ್ಕೊಂಡಿದ್ದೀನಿ. ನೋಡಿ, ದೊಡ್ಡ ಸೈಜ್ ಸ್ಟ್ಯಾಂಡ್ಗೆ ದೊಡ್ಡ ಬಿಂದಿಗೆಯನ್ನು ಇಟ್ಕೋಬೇಕಾಗತ್ತೆ, ಸಣ್ಣ ಸೈಜ್ ಸ್ಟ್ಯಾಂಡ್ಗೆ ಸಣ್ಣ ಬಿಂದಿಗೆಯನ್ನು ಇಟ್ಕೋಬೇಕಾಗತ್ತೆ. ಸ್ಟ್ಯಾಂಡ್ ಮೇಲೆ ಬರುವಂತಹ ರಿಂಗ್ಸ್ ಮೇಲೆ ನೀವು ತಟ್ಟೆಯನ್ನು ಇಟ್ಟು ಅದ್ರ ಮೇಲೆ ನೀವು ಈ ರೀತಿ ಬಿಂದಿಗೆಯನ್ನಾದರೂ ಇಡ್ಬೋದು, ಅಥವಾ ತಟ್ಟೆಯನ್ನು ನಾವು ರಂಗೋಲಿ ಏನು ಬರೆದಿದ್ದೀವಿ ಅಲ್ಲಿಟ್ಟು ಅದ್ರ ಮೇಲೆ ಅಕ್ಕಿಯನ್ನು ಹಾಕಿ ಅಕ್ಕಿ ಮೇಲೆ ಓಂಕಾರ ಬರೆದು ಅದಕ್ಕೆ ಅರಿಶಿನ ಕುಂಕುಮನ ಹಾಕ್ಬೋದು. ನಾನಿಲ್ಲಿ ಓಂಕಾರ ಬರೆದು ಅರಿಶಿನ ಕುಂಕುಮನ ಹಾಕಿಲ್ಲ, ಬಟ್ ತಟ್ಟೆಯನ್ನು ಮಾತ್ರ ಇಟ್ಟು ಅದ್ರ ಮೇಲೆ ಅಕ್ಕಿ ಹಾಕಿಟ್ಟಿದ್ದೀನಿ. ಸೊ ನಾನಿಲ್ಲಿ ದೇವಿಗೆ ಸೀರೆ ಉಡಿಸ್ಲಿಕ್ಕೆ ನಾವು ಪಲ್ಲು ಭಾಗನ ಕಳಶದ ಹಿಂಭಾಗ ಇಟ್ಟು ಸ್ಟ್ಯಾಂಡ್ ಏನಿದೆ ಸ್ಟ್ಯಾಂಡ್ ಮೇಲೆ ನಾವು ನೆರಿಗೆ ಏನು ಮಾಡ್ಕೊಂಡಿದ್ದೀವಿ ಆ ನೆರಿಗೆಗಳನ್ನ ಇಡಬೇಕಾಗತ್ತೆ. ನೆರಿಗೆಗಳನ್ನ ಇಟ್ಟು ಆ ಕ್ಲಿಪ್ಸ್ಗಳನ್ನೆಲ್ಲ ನಾನಿಲ್ಲಿ ರಿಮೂವ್ ಮಾಡಿಕೊಂಡು ನೆರಿಗೆಗಳನ್ನ ಆ ರಿಂಗ್ ಸುತ್ತ ಬರುವಂತೆ ನಾನಿಲ್ಲಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದೊಂದು ನೆರಿಗೆ ಪಕ್ಕ ಒಂದೊಂದು ನೆರಿಗೆಗಳನ್ನ ನೀವಿಲ್ಲಿ ಹಾಡ್ಕೋಬೇಕಾಗತ್ತೆ. ನಿಧಾನಕ್ಕೆ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಳ್ಳಿ. ನೆರಿಗೆಗಳು ನೀಟಾಗಿ ಒಂದರ ಪಕ್ಕ ಒಂದು ಬರಬೇಕು, ನೀಟಾಗಿ ಕಾಣಿಸ್ಬೇಕು. ಆ ರೀತಿ ನೀಟಾಗಿ ನೀವು ನೆರಿಗೆಗಳನ್ನ ಜೋಡಿಸ್ಕೊಳ್ಳಿ. ನೋಡಿ, ಈ ರೀತಿ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ, ಅಂದರೆ ಹರಡ್ಕೋಬೇಕಾಗತ್ತೆ. ನೆರಿಗೆಗಳು ಚೆನ್ನಾಗಿ ಹರಡಿದರೆ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ನಾವು ಸ್ಟ್ಯಾಂಡ್ ರಿಂಗ್ ಏನು ಬರುತ್ತೆ ಆ ರಿಂಗ್ ಸುತ್ತ ನೆರಿಗೆಗಳು ನೀಟಾಗಿ ಜೋಡಿಸ್ಬೇಕಾಗತ್ತೆ. ನೋಡಿ, ಈ ರೀತಿ ಕಾಣಿಸುತ್ತೆ ಜೋಡಿಸಿದ ನಂತರ. ನಾನೀಗ ಈಗ ನೆರಿಗೆಗಳ ಮೇಲೆ ಬಿಂದಿಗೆನ ಇಟ್ಕೊಳ್ತೀನಿ. ನೀವು ಬಿಂದಿಗೆ ಆದರೂ ಇಟ್ಕೋಬೋದು,
ಅಥವಾ ತಟ್ಟೆ ನಾನು ಏನು ತೋರಿಸಿದ್ದೆ ಆ ತಟ್ಟೆ ಇಟ್ಟು ತಟ್ಟೆಯ ಮೇಲೆ ಬಿಂದಿಗೆಯನ್ನು ಇಡಬಹುದು. ಬಟ್ ನಾನಿಲ್ಲಿ ಬಿಂದಿಗೆಯನ್ನು ಡೈರೆಕ್ಟಾಗಿ ರಿಂಗ್ ಒಳಗಡೆನೆ ಇಟ್ಕೊಂಡಿದ್ದೀನಿ, ಯಾಕೆಂದರೆ ತಟ್ಟೆಯನ್ನು ನಾನು ಆ ಸ್ಟ್ಯಾಂಡ್ ಕೆಳಗಡೆ ರಂಗೋಲೆ ಬರೆದಿದ್ದೀನಲ್ಲ ಅಲ್ಲಿ ಇಟ್ಟಿದ್ದೀನಿ. ಹಾಗೆ ಒಂದು ಬ್ಲೌಸ್ ಪೀಸಿಂದ ಬಿಂದಿಗೆಯನ್ನು ಇಲ್ಲಿ ಕವರ್ ಮಾಡ್ಕೊಂಡಿದ್ದೀನಿ. ಹಾಗೆ ಪಲ್ಲುವನ್ನು ನಾನಿಲ್ಲಿ ಬಲಭಾಗದಿಂದ ತಗೊಂಡೋಗಿ ಎಡಭಾಗದ ಭುಜದ ಮೇಲೆ ಹಾಕ್ತೀನಿ. ನಾವು ನಾರ್ಮಲ್ ಆಗಿ ಸೀರೆನ ಹೇಗೆ ಉಟ್ಕೊಳ್ತೀವಿ ಆ ರೀತಿಯಲ್ಲಿ ಪಲ್ಲುನ ನಾನಿಲ್ಲಿ ಸೇರಿಸ್ಕೊಂಡು ಮೊದಲಿಗೆ ಅಲ್ಲೊಂದು ಪಿನ್ನನ್ನು ಸೇರಿಸ್ಬಿಟ್ಟು ನಂತರ ನಾನಿಲ್ಲಿ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನೆರಿಗೆಗಳು ಒನ್ ಬೈ ಒನ್ನು ನೆರಿಗೆಗಳು ಬರೋ ರೀತಿ ನೆರಿಗೆನ ನೀವಿಲ್ಲಿ ಸರಿ ಮಾಡ್ಕೋಬೇಕಾಗತ್ತೆ. ಅಂದರೆ ಸ್ಟೆಪ್ ಬೈ ಸ್ಟೆಪ್ಪು ನೆರಿಗೆಗಳು ಬರಬೇಕು. ಅಂದರೆ ನಾವು ಸೀರೆ ಉಟ್ಟಾಗ ಹೇಗೆ ನೆರಿಗೆಗಳನ್ನ ಹರಡ್ಕೊಳ್ತೀವಿ ಅಂದರೆ ಸ್ಪ್ರೆಡ್ ಮಾಡ್ಕೊಳ್ತೀವಿ ಒಂದರ ಪಕ್ಕ ಒಂದು ನೆರಿಗೆ ಬರೋ ರೀತಿ, ಅದೇ ರೀತಿ ನೀವಿಲ್ಲಿ ನೆರಿಗೆಯನ್ನು ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಹಾಗೆ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಬಟನ್ನ ಒತ್ತಿ ನೆಕ್ಸ್ಟ್ ಹಾಕೋ ವಿಡಿಯೋ ನೋಟಿಫಿಕೇಷನ್ಗಾಗಿ. ಹಾಗೆ ನಮ್ಮ ಚಾನಲಲ್ಲಿ ಬರುವಂಥ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ. ನೋಡಿ ಈ ರೀತಿ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಂಡ ನಂತರ ಇನ್ನೊಂದು ತುದಿ ಏನಿರುತ್ತೆ ಪಲ್ಲುವಿನ ತುದಿ, ಆ ತುದಿಯನ್ನು ಬಿಂದಿಗೆಯ ಕಂಠಭಾಗದಿಂದ ತಗೊಂಡ್ಬಂದು ಮೇಲ್ಗಡೆಯಿಂದ ತಗೊಬಂದು ಇನ್ನೊಂದು ಬಲಭುಜದಿಂದ ಮುಂಭಾಗಕ್ಕೆ ತಗೊಂಬರಬೇಕು. ನೀವು ಜಾಸ್ತಿ ಲೆಂತು ಬಿಟ್ಕೊಂಡ್ರೆ ಮುಂದೆಗಡೆ ಅಂದರೆ ಪೊಲ್ಲು ನಾವು ಏನು ಹಾಕಿರ್ತೀವಿ ಅದರ ಮೇಲ್ಗಡೆ ತೊಗೊಂಬಂದು ನೆರಿಗೆಯನ್ನು ನೀವು ಸ್ಪ್ರೆಡ್ ಮಾಡ್ಕೋಬಹುದು. ಬಟ್ ನಾನು ಜಾಸ್ತಿ ಲೆಂತನ್ನು ಬಿಟ್ಕೊಂಡಿಲ್ಲ, ಇದೇ ರೀತಿ ಪೊಲ್ಲುನ ಹಾಕಬೇಕಂತ ಹೇಳಿಬಿಟ್ಟು. ನೋಡಿ ಇಲ್ಲಿ ಎಡಗಡೆ ಭುಜದ ಮೇಲೆ ನಾವು ನೆರಿಗೆ ಏನು ಮಾಡಿ ಇಟ್ಕೊಂಡಿರ್ತೀವಿ ಆ ನೆರಿಗೆಯನ್ನು ಇನ್ನೊಂದು ಸ್ವಲ್ಪ ನಾನು ಅಲ್ಲಿ ಸ್ಪ್ರೆಡ್ ಮಾಡಿಬಿಟ್ಟು ಅಲ್ಲಿ ನಾನು ಪಿನ್ನನ್ನು ಸೇರಿಸ್ಕೊಂಡಿದ್ದೀನಿ. ಆಗ ನೆರಿಗೆಗಳು ನೀಟಾಗಿ ಕೂರುತ್ತೆ ಅಂತ ಹೇಳಿಬಿಟ್ಟು ಈಗ ನೋಡಿ ಲೆಂತನ್ನು ನೋಡಿಕೊಂಡು ನೀವಲ್ಲಿ ನೆರಿಗೆಗಳನ್ನ ಹರಡ್ಕೋಬೇಕಾಗತ್ತೆ. ಒಂದರ ಪಕ್ಕ ಒಂದು ನೆರಿಗೆಗಳನ್ನ ಬರುವಂತೆ ನೀವು ಹರಡಿಕೊಂಡು ನಂತರ ಅಲ್ಲೊಂದು ಪಿನ್ನನ್ನು ನೀವು ಸೇರಿಸ್ಬೇಕಾಗತ್ತೆ. ಬಲಗಡೆ ಭುಜದ ಭಾಗಕ್ಕೆ ನೀವು ಅಲ್ಲೊಂದು ಪಿನ್ನನ್ನು ಸೇರಿಸ್ಕೋಬೇಕಾಗತ್ತೆ. ಹಾಗೆ ಪಲ್ಲುವಿನ ತುದಿ ಏನು ಬರುತ್ತೆ ಅದು ಒಂದರ ಪಕ್ಕ ಒಂದು ನೆರಿಗೆಗಳು ಜೋಡಿಸಿದಂತೆ ನೀವು ನೆರಿಗೆಗಳನ್ನ ಹರಡಬೇಕಾಗತ್ತೆ. ಆಗ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಈ ರೀತಿ ಇಷ್ಟ ಆಗಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಪಲ್ಲುನ ಲೆಂತಿಯಾಗಿ ಬಿಟ್ಬಿಟ್ಟು ನಾರ್ಮಲಾಗಿ ನಾವು ಸೀರೆಗಳನ್ನ ಉಟ್ಕೊಂಡಾಗ ಮುಂಭಾಗಕ್ಕೆ ತಗೊಬಂದು ಸೆರಗನ್ನು ಹಾಕ್ತೀವಲ್ಲ ಆ ರೀತಿ ಸಹ ಹಾಕ್ಕೋಬೋದು. ನಾನು ಈ ರೀತಿ ಹಾಕಿ ಈ ನೆರಿಗೆಗಳನ್ನ ಸೀರೆಯ ಒಳಭಾಗ ಏನು ಬರುತ್ತೆ ಅಂದರೆ ಪಲ್ಲುವಿನ ಒಳಭಾಗಕ್ಕೆ ಸೇರಿಸ್ಬಿಟ್ಟು ಅಲ್ಲಿ ಏನಾದರೂ ನೆರಿಗೆಗಳು ಎತ್ಕೊಂಡಂಗೆ ಅನಿಸ್ರೆ ಪಿನ್ನನ್ನು ನೀವಿಲ್ಲಿ ಸೇರಿಸ್ಕೋಬೋದು. ಈಗ ದೇವಿಯ ಸೊಂಟಕ್ಕೆ ನಾನೊಂದು ದಾರನ ಕಟ್ಕೊಳ್ತಾ ಇದ್ದೀನಿ. ದೇವಿಯ ಸೊಂಟದ ಭಾಗ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ನೀವು ಒಂದು ದಾರನ ಕಟ್ಕೊಳ್ಳಿ. ನಾನೀಗ ದಾರ ಕಟ್ಕೊಂಡ ನಂತರ ನೆರಿಗೆಗಳನ್ನ ಮತ್ತೊಮ್ಮೆ ನಾನಿಲ್ಲಿ ಸರಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಅಲ್ಲಿ ಸೈಡಲ್ಲಿ ಎತ್ಕೊಂಡಿದೆಯಲ್ಲ ಆ ನೆರಿಗೆಯನ್ನು ಸರಿ ಮಾಡಿ ಅಲ್ಲೊಂದು ಗುಂಪಿನನ್ನು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ನೋಡಿ ಸೊಂಟ ಭಾಗಕ್ಕೆ ಇನ್ನೊಂದು ಸ್ವಲ್ಪ ಮೇಲ್ಭಾಗಕ್ಕಾದರೂ ನೀವು ದಾರನ ಕಟ್ಕೋಬೋದು ಅಥವಾ ಸ್ವಲ್ಪ ಕೆಳಭಾಗಕ್ಕಾದರೂ ದಾರನ ಕಟ್ಕೋಬೋದು. ನೀವು ಶೇಪ್ ನೋಡಿಕೊಂಡು ದಾರನ ಕಟ್ಕೊಳ್ಳಿ. ಈಗ ಆ ದಾರದ ಮೇಲೆ ನಾನೊಂದು ಡಾಬನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಡಾಬನ್ನು ಸೇರಿಸಿದ ನಂತರ ದೇವಿಗೆ ನೀವು ಒಡವೆಗಳನ್ನ ಹಾಕಬೇಕಾಗತ್ತೆ. ಹಾಗೆ ನೆರಿಗೆಗಳನ್ನ ಸಹ ಸರಿ ಮಾಡ್ಕೋಬೇಕಾಗತ್ತೆ. ಈಗ ನಾನು ದೇವಿಗೆ ಒಡವೆಗಳಿಂದ ಅಲಂಕಾರ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಅಲಂಕಾರ ಆದ ನಂತರ. ಹಾಗೆ ದೇವಿಗೆ ಜಡೆಬಿಲ್ಲೆಯನ್ನು ಸಹ ಸೇರಿಸ್ತಾ ಇದ್ದೀನಿ. ಒಡವೆಗಳು ಮತ್ತು ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಈ ಅಲಂಕಾರ ನೋಡಲಿಕ್ಕೆ ತುಂಬ ಸಿಂಪಲಾಗಿ ಇದ್ರೂ ಸಹ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಬೇಗನೆ ಸಹ ನಾವು ಈ ಅಲಂಕಾರನ ಮಾಡ್ಕೋಬಹುದು. ಹಾಗೆ ಹೊಸದಾಗಿ ಸೀರೆ ಉಡಿಸೋರಿಗೆ ಇದು ಈಸಿ ಮೆಥಡ್ ಅಂತಲೇ ಹೇಳ್ಬೋದು. ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ. ಬಿಂದಿಗೆಯ ಕಂಠಭಾಗ ಕವರ್ ಮಾಡಲಿಕ್ಕೆ ನಾನು ಒಂದು ಸರವನ್ನು ಸೇರಿಸಿದ್ದೀನಿ. ಹಾಗೆ ನಿಮ್ಮ ಶಾಸ್ತ್ರದ ಪ್ರಕಾರ ನೀವು ಬಿಂದಿಗೆಗೆ ಅಕ್ಕಿ ಅಥವಾ ನೀರನ್ನು ಸೇರಿಸ್ಬೋದು. ಹಾಗೆ ನೀರಿಗೆ ನಿಮ್ಮ ಶಾಸ್ತ್ರದ ಪ್ರಕಾರ ಏನನ್ನೆಲ್ಲ ಸೇರಿಸ್ತೀರಾ ಅವೆಲ್ಲವನ್ನು ಸೇರಿಸಿ ದೇವಿಯ ಮುಖವನ್ನು ಇಟ್ಟು ನಂತರ ಹೂಗಳಿಂದ ದೇವಿಯನ್ನು ಅಲಂಕರಿಸಿ. ನೋಡಿ ಪೂರ್ತಿಯಾದ ಅಲಂಕಾರ ಆದ ನಂತರ ದೇವಿ ನೋಡಲಿಕ್ಕೆ ಹೀಗೆ ಕಾಣಿಸ್ತಾ ಇದ್ದಾರೆ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.